ಎಚ್ ಎಂ ರೇವಣ್ಣವರು ನಿನ್ನೆ ತಾನೇ ಸಾರಿಗೆ ಸಚಿವರಾಗಿ ಕರ್ನಾಟಕ ರಾಜ್ಯದ ಸಂಪುಟದ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇವರು ಹಿರಿಯ ರಾಜಕಾರಣಿಗಳು ಸಹ ಒಳ್ಳೆಯ ಸಂಘಟಕರು ಹಾಗೂ ನಮ್ಮ ಸರ್ಕಾರಿ ನೌಕರರ ಬಗ್ಗೆ ಅತಿ ಹೆಚ್ಚಾದ ಕಾಳಜಿ ಉಳ್ಳಂಥವ್ರು. 4ನೇ ವೇತನ ಆಯೋಗವನ್ನು ರಚನೆ ಮಾಡಿದಂಥ ಸಂದರ್ಭದಲ್ಲಿ ನೌಕರರ ಪರವಾಗಿ ನೌಕರರ ಕಷ್ಟ ಸುಖಗಳನ್ನಿತು ನೌಕರರ ಭಾವನೆಗಳಿಗೆ ಸ್ಪಂದಿಸುವಂಥ ಒಂದು ಸಂದರ್ಭದಲ್ಲಿ ಮುಂಚೂಣಿಯಲ್ಲಿ ನಿಂತು ನಮ್ಮ ನೌಕರರ ಪರವಾಗಿ ಒಂದು ಬೆಂಬಲವನ್ನು ನೀಡಿ ನಮ್ಮ ನೌಕರರಿಗೆ ಏನು 4ನೇ ವೇತನ ಆಯೋಗವನ್ನು ರಚನೆ ಮಾಡಿ 4ನೇ ವೇತನ ಅನುಷ್ಠಾನಕ್ಕೆ ತರ್ತಕ್ಕಂಥ ಸಂದರ್ಭದಲ್ಲಿ ಸಂಪೂರ್ಣವಾದ ಬೆಂಬಲ ನೀಡಿದಂಥವರು ಎಚ್ ಎಂ ರೇವಣ್ಣವರು. 1 ಕೋಟಿ ಜನಸಂಖ್ಯೆ ಇದೆ, ಅವರೆಲ್ಲರ ಕಾಯಕವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಗವಂತ ಅವ್ರಿಗೆ ಹೆಚ್ಚಿನ ಶಕ್ತಿಯನ್ನು ನೀಡಲಿ ಅಂತೇಳಿ ಸಮಸ್ತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಪರವಾಗಿ ನಾವು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇವತ್ತು ನಮ್ಮ ಬಹಳ ಆಶೆ ಆದಂತಹ ನಮ್ಮ ಹಿರಿಯರು ಮತ್ತು ನಮ್ಮ ಲೀಡರ್ ಆದಂಥ ಶ್ರೀಯುತ ಎಚ್ ಎಂ ರೇವಣ್ಣವ್ರಿಗೆ ಒಂದು ಒಳ್ಳೆಯ ನೂತನ ಸಚಿವ ಖಾತೆ ಸಿಕ್ಕಿದೆ, ಅದರಲ್ಲೂ ಕೂಡ ಟ್ರಾನ್ಸ್ಪೋರ್ಟ್ ಖಾತೆ ಸಿಕ್ಕಿದೆ ಅಂತ ನಮಗೆ ತುಂಬ ಹೆಮ್ಮೆ ಅನಿಸಿದೆ ಮತ್ತು ನಾವು ತುಂಬ ಇದಕ್ಕೆ ಅವರು ಆಭಾರಿಯಾಗಿದ್ದೇವೆ. ನಮ್ಮ ಲೀಡರಂಥ ಶ್ರೀಯುತ ಎಚ್ ಎಂ ರೇವಣ್ಣವರನ್ನು ಮಂತ್ರಿಯನ್ನಾಗಿ ಮಾಡಿದ್ದಕ್ಕಾಗಿ ನಮ್ಮ ಮುಖ್ಯಮಂತ್ರಿಗಳಂಥ ನಿಮ್ಮ ಶ್ರೀಯುತ ಸಿದ್ದರಾಮಯ್ಯನವ್ರಿಗೂ ಮತ್ತು ಹೈಕಮಾಂಡ್ನವರಿಗೂ ನಾವು ತುಂಬ ಧನ್ಯವಾದ ಅರ್ಪಿಸುತ್ತೇವೆ. ದೇವರಾಜ್ ಅರಸೂರ್ ಅವರ ಕಾಲದಿಂದಲೂ ಮಾನ್ಯ ಎಚ್ ಎಂ ರೇವಣ್ಣವರು ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ದುಡಿತಾ ಬಂದಿದ್ದಾರೆ. ಈ ಒಂದು ಹಿಂದೆನೂ ಮಂತ್ರಿಗಳಾಗಿ ಸೇವೆ ಮಾಡಿದ್ದಾರೆ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಅವರ ಸೇವೆಯನ್ನು ಮತ್ತು ಪಕ್ಷಕ್ಕೆ ಅವರು ಪರಿಗಣಿಸಿ ಅವರನ್ನು ಈ ಸಚಿವ ಸಂಪುಟದ ಕ್ಯಾಬಿನೆಟ್ ದರ್ಜೆಯನ್ನು ನೀಡಿ ಮಂತ್ರಿಗಳನ್ನು ಮಾಡಿದ್ದಕ್ಕೆ ನಮಗೆಲ್ಲ ಬಹಳ ಸಂತೋಷವಾಗಿದೆ. ಅದಕ್ಕಿಂತಲೂ ಹೆಚ್ಚಾಗಿ ನಾನೊಬ್ಬ ಬೆಂಗಳೂರು ಮತ್ತು ಇದು ದೇವರಾಜಸ್ವ ಟ್ರಕ್ ಟರ್ಮಿನಲ್ ಚೇರ್ಮನ್ ಆಗಿ ನಾನು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಿದ್ದೀನಿ. ಸಾರಿಗೆ ಖಾತೆ ಬಹುಶಃ ಒಂದು ಸವಾಲಿನ ಖಾತೆ. ಇವತ್ತು ನಮ್ಮ ಗ್ರಾಮಾಂತರ ಪ್ರದೇಶಗಳಿಗೆ ವಿಶೇಷವಾಗಿ ನಮ್ಮ ಈ ಬುಡಕಟ್ಟು ಜನ ಇರತಕ್ಕಂಥ ಹಾಡಿಗಳಿಗೆ ರಿಮೋಟ್ ವಿಲೇಜಸ್ಗೆ ಇವತ್ತು ಕನೆಕ್ಟಿವಿಟಿ ಆಗಬೇಕಾಗಿದೆ, ಟ್ರಾನ್ಸ್ಪೋರ್ಟ್ ಕನೆಕ್ಟಿವಿಟಿ. ಸೊ ಅದನ್ನು ಬಹಳ ಗಂಭೀರವಾಗಿ ಕೈಗೆ ತಗೊಂಡು ಆ ಭಾಗಗಳಿಗೆಲ್ಲ ಇರೋಂಥ ದಿವಸದಲ್ಲಿ ತಮ್ಮ ಅಧಿಕಾರ ಅಲ್ಲಿಗೆ ಸಾರಿಗೆ ಸಂಪರ್ಕ ಏರ್ಪಾಡು ಮಾಡೋದ್ರ ಮೂಲಕ ನಾಗರಿಕತೆ ಮುಂದುವರಿಕೆಗೆ ಅವರು ಕೆಲಸ ಮಾಡಲಿ ಅಂತೇಳಿ ಆಶಯವನ್ನು ವ್ಯಕ್ತ ಮಾಡ್ತೇನೆ. ರೇವಣ್ಣವರು ಕಾಂಗ್ರೆಸ್ ಪಕ್ಷದಲ್ಲಿ ಇರು ಅವರಿಗೆ ಈ ಮೊದಲೇ ಈ ಒಂದು ಅವಕಾಶ ಮಂತ್ರಿ ಪದವಿ ಸಿಗಬೇಕಾಗಿತ್ತು. ಅದು ಏನೀಗ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಅವರೇ ನಾವು ಮುಖ್ಯಮಂತ್ರಿಗಳಾಗಿದ್ದೀವಿ ಅಂತೇಳಿ ಈ ಮತ್ತೆ ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಡೋಣ ಬೇರೆ ಜನ ಸಮಾಜಕ್ಕೆ ಅಂತಂತೇಳಿ ಅವರು ಮಾಡಿಕೊಂಡಿದ್ರು. ಬಟ್ ನಮ್ಮ ಸಮಾಜ ಮತ್ತು ಏನು ಅವರ ಈ ಒಂದು ಪಕ್ಷದಲ್ಲಿ ಸೇವೆ ಮಾಡಿಕೊಂಡಿದ್ರು ಒತ್ತಡ ಜಾಸ್ತಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಅವ್ರಿಗೆ ಒಂದು ಈ ಒಂದು ಮಂತ್ರಿ ಪದವಿಯನ್ನು ಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ಅವರ ಸೇವೆ ಅವರ ಸಮಾಜಕ್ಕೆ ಮತ್ತು ಈ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಭಾಳ ಅವಶ್ಯಕತೆ ಇತ್ತು. ಅಂಥ ಒಂದು ಸೇವೆ ಅವಕಾಶ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಮಾನ್ಯ ಸಿದ್ದರಾಮಯ್ಯವ್ರಿಗೂ ಮತ್ತು ಇವತ್ತು ಈ ಒಂದು ಅವಕಾಶ ಸಿಕ್ಕಿದಂಥ ರೇವಣ್ಣವ್ರಿಗೂ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಅವ್ರಿಗೆ ಸಚಿವರನ್ನಾಗಿ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಭಾಳ ಸಂತೋಷದ ವಿಷಯ ಆಗಿದೆ. ನಮ್ಮ ಆನೇಕಲ್ ಜನತೆಯ ಪರವಾಗಿ ಇಂಡ್ಲವಾಡಿ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಪರವಾಗಿ ಅವರಿಗೆ ನಾವು ಉತ್ಪೂರ್ವಕವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇವೆ. ಎಂ ನಾರಾಯಣಪ್ಪ ಅಂತ ದೊಡ್ಡಬೇಲೆ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಕಾಂಗ್ರೆಸ್ಸು ಬೆಂಗಳೂರು ನಗರ ಜಿಲ್ಲೆ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರು ಯಶವಂತಪುರ ವಿಧಾನಸಭಾ ಆರಾಧನಾ ಸಮಿತಿ ಅಧ್ಯಕ್ಷರು ನಮಗೆ ನಮ್ಮ ಪುಣ್ಯ ಕಾಂಗ್ರೆಸ್ನಲ್ಲಿ ಎಂ ಇ ಚಂದ್ರಶೇಖರ್ ಮೂರ್ತಿಯವರ ಜೊತೆಯಲ್ಲಿ ನಮ್ಮ ಗುರುಗಳಾದಂಥ ಎಚ್ ಎಂ ರೇವಣ್ಣಾಜಿಯವರು ಒಂದೇ ಪಕ್ಷದಲ್ಲಿ ಗೆದಿಲಿ ಸೋಲಲಿ ಸರ್ಕಾರ ಇರಲಿ ಇಲ್ಲದೆ ಹೋಗಲಿ ಜನಸೇವೆ ಮಾಡಿಕೊಂಡು ಬಂದಿದ್ದಕ್ಕೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಜನತೆ ಪರವಾಗಿ ನಮ್ಮ ಯಶವಂತಪುರ ಕ್ಷೇತ್ರದಿಂದ ಜನದ ಪರವಾಗಿ ಅವರಿಗೆ ನಾವು ಅಭಿನಂದನೆಯನ್ನು ಜಿಲ್ಲಾ ಪಂಚಾಯಿತಿ ಪರವಾಗಿ ನಾವು ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಕುಸುಮಾ ಶಿವಮಾರಿ ಅಂತ ದೊಡ್ಡಬೇಲೆ ಜಿಲ್ಲಾ ಪಂಚಾಯಿತಿ ಸದಸ್ಯರು ಬೆಂಗಳೂರು ನಗರ ಜಿಲ್ಲೆ. ಸೊ ಯಶವಂತಪುರ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಭಕ್ತಿದ್ದು ಆಚರಿಸ್ತಾ ಇರ್ತಕ್ಕಂಥ ಎಲ್ಲ ಮುಸ್ಲಿಂ ಬಾಂಧವರಿಗೆ ಶುಭಾಶಯಗಳನ್ನು ಕೊಡಲಿಕ್ಕೆ ನಾನು ಇಷ್ಟಪಡ್ತೇನೆ. ನಿನ್ನೆ ತಾನೇ ನೂತನ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದಂಥ ನಮ್ಮ ಜನಮೆಚ್ಚಿನ ನಾಯಕ. ಸೊ ಜನಮೆಚ್ಚಿದಂಥ ನಾಡಿಗೆ ಒಂದು ಒಳ್ಳೆ ಇಡೀ ಜನಕ್ಕೆ ಒಳ್ಳೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸೊ ಅಂಥವ್ರಿಗೆ ಸರ್ಕಾರದಲ್ಲಿ ಇವತ್ತೇನು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು
ಸೊ ಉತ್ತಮವಾದಂಥ ಒಂದು ಖಾತೆಯನ್ನು ಕೊಟ್ಟಿದ್ದಾರೆ. ಅದನ್ನ ಜನಪರವಾಗಿ ನಾಳೆ ಸಾರ್ವಜನಿಕರ ಪರವಾಗಿ ಯಾವುದೇ ರೀತಿ ಕುಂದು ಕೊರತೆ ಲೋಪದೋಷ ಇಲ್ಲದೇ ಇರೋಕ್ಕೆ ಅವರು ಒಂದು ಸಚಿವ ಸ್ಥಾನ ನಿಭಾಯಿಸ್ತಾರೆ ಅಂತ ನಮ್ಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ಹಾಗೂ ಇಡೀ ಜನತೆ ಪರವಾಗಿ ಅವರಿಗೆ ಶುಭಾಶಯ ಕೋರಲಿಕ್ಕೆ ನಾನು ಇಷ್ಟಪಡ್ತೇನೆ. ಏನು ಈ ಕರ್ನಾಟಕ ಸರ್ಕಾರ ನಮ್ಮ ಸಿ ಎಂ ಸಿದ್ದರಾಮಯ್ಯನವರು ನಮ್ಮ ಎಚ್ ಎಂ ರೇವಣ್ಣವ್ರನ್ನ ಇವತ್ತು ಒಂದು ಸಚಿವರನ್ನಾಗಿ ಆಯ್ಕೆ ಮಾಡಿದ್ರೆ ಅವ್ರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ನಮ್ಮ ಅಗಡಿಯ ಮುತ್ತು ನಮ್ಮೆಲ್ಲ ನಮ್ಮ ಗುರುಗಳು, ರಾಜಕೀಯದ ಗುರುಗಳು. ಹಾಗಾಗಿ ಇವತ್ತೇ ನಮಗೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಒಳ್ಳೆ ಮಂತ್ರಿಗಿರಿ ಸ್ಥಾನ ಸಿಕ್ಕಿರೋದು ನಮಗೆಲ್ಲ ಖುಷಿ ಆಗ್ತದೆ. ಅವ್ರು ಇನ್ನೂ ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತೇಳಿ ನಮ್ಮ ಮಾಗಡಿ ತಾಲೂಕಿನ ಜನತೆ ಆಶೆ, ನಮ್ಮ ಅಭಿಲಾಷೆ. ತಡವಾಗಿ ಸಿಕ್ಕಿದೆ ಅಂತಕ್ಕಂಥದ್ದು ಅಷ್ಟು ಸಮಂಜಸವಲ್ಲ. ಕಾರಣ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಬೇಕು, ಅದರ ಮುಖೇನ ನಮಗೆ ಸಹಾಯ ಆಗುತ್ತೆ ಅಂತಕ್ಕಂಥ ಚಿಂತನೆ ಮಾಡಿರೋದ್ರಲ್ಲಿ ನಾನು ಒಬ್ಬ. ಆ ಕಾರಣಕ್ಕಾಗಿ ನನಗೆ ಸಂತೋಷ ಇದೆ, ತಡ ಅಂತಕ್ಕಂಥ ಭಾವನೆ ಇಲ್ಲ. ಕಾರಣ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಮಂತ್ರಿಮಂಡಲ ರಚನೆ ಮಾಡೋ ಸಮಯದಲ್ಲಿ ನಾನು ಯಾವುದೇ ಶಾಸಕಾಂಗ ಪಕ್ಷದ ಸದಸ್ಯನಲ್ಲ, ವಿಧಾನಸಭೆನೂ ಇಲ್ಲ, ವಿಧಾನ ಪರಿಷತ್ತು. ಅದು 2 ವರ್ಷ ಕಾಲ ಕಳೆದ್ವಿ. ಅದಾದ ಮೇಲೆ ಬೇರೆ ಬೇರೆ ಕಾರಣಕ್ಕಾಗಿ ಅವಕಾಶಗಳು ಸಿಕ್ಕಲಿಲ್ಲ. ಈಗ ಸಮಯ ಒದಗಿ ಬಂತು, ಸಂಪುಟದಲ್ಲಿ ಖಾಲಿ ಸ್ಥಾನ ಇತ್ತು, ಅದಕ್ಕಾಗಿ ನನಗೆ ಅವಕಾಶ ಸಿಕ್ಕಿದೆ. ಮೊದಲನೇದಾಗಿ ತಡ ಅನ್ನೋ ಪದ ಇಲ್ಲ, ಅದಕ್ಕೆ ನಾನು ಸಮಯವನ್ನು ಸರಿಯಾದ ಸಮಯಕ್ಕೆ ಸರಿಯಾದ ಸ್ಥಾನ ಸಿಕ್ಕಿದೆ ಅಂತಕ್ಕಂಥ ಸಂತೋಷ ನನಗಿದೆ. ಪಕ್ಷ ನನ್ನನ್ನು ಗುರುತಿಸಿ ವಿವಿಧ ಸ್ಥಾನ ಕೊಟ್ಟಿದ್ದರಿಂದ, KPCCಯ ಪ್ರಧಾನ ಕಾರ್ಯದರ್ಶಿಯಾಗಿ ಇಡೀ ರಾಜ್ಯವನ್ನು ಸುತ್ತಿದ್ದರಿಂದ ರಾಜ್ಯಾದ್ಯಂತ ನನ್ನದೇ ಆದಂಥ ಪಡೆ ಇದೆ. ಇದರ ಜೊತೆಗೆ ನಮ್ಮ ಸಮುದಾಯದಲ್ಲಿ ಸಿದ್ದರಾಮಯ್ಯನವರು, ನಾನು, ವಿಶ್ವನಾಥ ಸಂಘಟನೆಯಲ್ಲಿ ನಮ್ಮ ಸಮಾಜವನ್ನು ಕಟ್ಟಿದ್ವಿ. ಅದರ ಒಂದು ಸಹಾಯ ಕೂಡ ನನಗಿರೋದ್ರಿಂದ ಜನಸಂಘಟನೆ ಹೆಚ್ಚಾಗ್ತದೆ, ಜನಸಂಪರ್ಕ ಹೆಚ್ಚಿದೆ. ಅದನ್ನು ನಾನು 2018 ಚುನಾವಣೆಯಲ್ಲಿ ಕಾಂಗ್ರೆಸ್ ಪರವಾದಂಥ ಒಲವು ತರಲು, ಕಾಂಗ್ರೆಸ್ಸಿನ ಗೆಲುವಿಗೆ ಪ್ರಯತ್ನ ಮಾಡುವಂಥ ಕೆಲಸವನ್ನು, ಒಂದು ಕಡೆ ಸರ್ಕಾರಿ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿ, ಮತ್ತೊಂದು ಕಡೆ ಪಕ್ಷದ ಸಂಘಟನೆಗೂ ಕೂಡ ಕೆಲಸ ಮಾಡುವಂಥ ಅವಕಾಶಕ್ಕೆ ನಾನು ಅದನ್ನು ಉಪಯೋಗಿಸ್ಕೊಳ್ತೇನೆ. ಸಮಯ ಬೇಕಾಗಿಲ್ಲ, ಸಮಯ ಎಷ್ಟಿರುತ್ತೋ ಅಷ್ಟರಲ್ಲೇ ಮಾಡಿ ತೋರಿಸೋವಂಥದ್ದನ್ನು ನಾನು ರೇಷ್ಮೆ ಇಲಾಖೆಯಲ್ಲಿ ಮಾಡಿ ತೋರಿಸಿದ್ದೇನೆ. ಏನು ರೇಷ್ಮೆ ಇಲಾಖೆ ನೆಲ ಕಚ್ಚಿತ್ತೋ, ಆ ಉದ್ಯಮವನ್ನು ಬಿಡಬೇಕು ಅಂತಕ್ಕಂಥ ಇದ್ದಂಥ ಸಂದರ್ಭದಲ್ಲಿ ನನ್ನ ಖಾತೆ ಸಿಕ್ಕಿದಾಗ ಅದರಲ್ಲಿ ನಾನು ಬೆಂಬಲ ಬೆಲೆ ಕೊಡಿಸುವ ಮೂಲಕ ರೈತರಿಗೆ ಸಹಾಯ ಮಾಡಿದೆ, ಗುಡಿಗೆ ಮತ್ತು ನೇಕಾರರಿಗೆ ಮತ್ತು ಆ ಮೊಟ್ಟೆಯಿಂದ ಬಟ್ಟೆವರೆಗೂ ಅಂತಕ್ಕಂಥ ಏನು ಅದು ಪ್ರಾವರ್ಬ್ ಇದೆ ಅದರ ಅಡಿಯಲ್ಲಿ ನೇಕಾರರಿಗೂ ಸಹಾಯ ಆಗಲಿ ಅಂತೇಳಿ ಆ್ಯಂಟಿನ್ ಡಂಪಿಂಗ್ ಆ್ಯಕ್ಟನ್ನು ಕೇಂದ್ರ ಸರ್ಕಾರದಲ್ಲಿ ಸೋನಿಯಾಗಾಂಧಿಯವರ ಬಲ ಒಲಿಸಿ ಅದರಲ್ಲೂ ಕೂಡ ಯಶಸ್ವಿಯಾಗಿ ತಂದು ಇವತ್ತು ರೇಷ್ಮೆ ಇಲಾಖೆ ಮತ್ತು ಜವಳಿ ಇಲಾಖೆ ಸದೃಢ ಆಗಲು ನನ್ನ ಕೆಲಸವನ್ನು ಕೆಲವೇ ಸಮಯದಲ್ಲಿ ಮಾಡಿದ್ದೇನೆ, ಅದೇ ಪ್ರಯತ್ನವನ್ನು ಇಲ್ಲೂ ಮಾಡ್ತೇನೆ. ನನ್ನ ಹೆಸರು ಲಿಂಗಣ್ಣ ಅಂತ, ಗೌರಿಬಿದನೂರು ಕ್ಷೇತ್ರದಿಂದ ಬಂದಿದ್ದೀನಿ. ನಾನು ಹಾಲಿ ಡಿ ದೇವರಾಜಸು ಟ್ರಾಕ್ಟರ್ನರ್ಸ್ ನಿರ್ದೇಶಕ. ಆಮೇಲೆ ಮೊದಲಿಂದಲೂ ಎಚ್ ಎಂ ರೇವಣ್ಣವರ ಕಟ್ಟ ಅಭಿಮಾನಿ, ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಅಭಿಮಾನಿ ಸಹ ಹೌದು. ಈಗ ರೇವಣ್ಣವ್ರಿಗೆ ಒಳ್ಳೆಯ ಅವಕಾಶ, ಒಳ್ಳೆಯ ಪೋರ್ಟ್ಫೋಲಿಯೋ ಸಿಕ್ಕಿದೆ ಅಂತ ನನ್ನಂಥ ಭಾವನೆ. ಯಾಕೆಂದರೆ ಅವರು ಬರೀ MLC ಆಗಿದ್ದಾಗ ಅಥವಾ ಶಾಸಕರಾಗಿದ್ದಾಗಲೂ ಸಹ ಇಷ್ಟೇ ಜನಗಳು ಬಂದು ಕೆಲಸ ಮಾಡ್ತಾಯಿದ್ರು, ಪ್ರತಿಯೊಬ್ಬರನ್ನೂ ಸಹ ಪ್ರತಿಯೊಬ್ಬರನ್ನೂ ವಿಚಾರಿಸೇ ಕಳಿಸ್ತಾಯಿದ್ರು ಅವ್ರ ಆಚೆಗೆ, ಯಾರೂ ಹಂಗೆ ಕಳಿಸ್ತಾ ಇರಲಿಲ್ಲ. ಮಾಡ್ತಾಡಿಸಿ ಅವ್ರ ಕೆಲಸ ಒಂದು ಲೆಟ್ರ್ ಕೊಡೋದಾಗಲಿ, ಒಂದು ಫೋನ್ ಮಾಡೋದಾಗಲಿ, ಏನು ಕೆಲಸ ಆಗ್ತಾಯಿತ್ತು ಅದರಿಂದ ಬರೋದು. ಈಗ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಅವರಿಗೆ, ಇಡೀ ಸ್ಟೇಟ್ ವೈಸ್ ಕೆಲಸ ಮಾಡಲಿಕ್ಕೆ ಒಳ್ಳೆ ಪೋರ್ಟ್ಫೋಲ್ ಸಿಕ್ಕಿದೆ. ಸಾರಿಗೆ ಇಲಾಖೆ ಅದರಲ್ಲಿ ಭಾಳಷ್ಟು ಕೆಲಸಗಳಿದೆ ಮಾಡ್ತಕ್ಕಂಥದ್ದು, ಮಾಡ್ತಾರೆ ಅನ್ನ ಒಳ್ಳೆ ಹೆಸರು ತರ್ತಾರೆ ಸರ್ಕಾರಕ್ಕೆ ಅಂತಕ್ಕಂಥ ಅಭಿಪ್ರಾಯ ನಂದು.